हाय हलो नमस्कार वीक्षकरे वीक्षकरे मोन्ने ताने निधनरादंत संचारी विजय नटनेय इन्नू रिलीज आगद पुक्सेट्टे लाइफ सिनिमावन्नु नोडी किच्च सुदीप विजय नटनेय बग्गे एनु हेळिद्दारे मत्तु संचारी विजय रवरु इन्नु मुंदे माडबेकागिद्द सिनिमागळु यावेवु एंबुदर बग्गे संपूर्णवागि निमगे तिळिसिकोडुत्तेने नीवु नम्म यूट्यूब चानल सब्सक्राइब आगि इल्लंद्रे सब्सक्राइब आगि मत्तु बेल ऐकान प्रेस माडि। ಮೊನ್ನೆಯಷ್ಟೇ ನಿಧನರಾದಂತಹ ಅನುಪಮ ಕಲಾವಿದ ಸಂಚಾರಿ ವಿಜಯ್ ನಟನೆಯ ಇನ್ನೂ ಬಿಡುಗಡೆಯಾಗಿದ ಚಿತ್ರಗಳಲ್ಲಿ ಒಂದು ಪುಕ್ಸಟೆ ಲೈಫು. ಬೀಗದ ಕೈ ತಯಾರಿಸುವ ಮುಸ್ಲಿಂ ಕುಟುಂಬದ ಹುಡುಗನ ಪಾತ್ರದಲ್ಲಿ ನಟಿಸಿದ್ದ ಸಂಚಾರಿ ವಿಜಯ್ ಅವರ ಚಿತ್ರವನ್ನು ನೋಡಿದ ನಟ ಕಿಚ್ಚ ಸುದೀಪ್ ವಿಜಯರನ್ನು ಕರೆಸಿಕೊಂಡು ಮೆಚ್ಚುಗೆ ವ್ಯಕ್ತಪಡಿಸಿದ ವಿಚಾರ ಇದೀಗ ಬೆಳಕಿಗೆ ಬಂದಿದೆ. ಅರವಿಂದ್ ಕುಪ್ಲೇಕರ್ ನಿರ್ದೇಶನದ ಚಿತ್ರ ಪುಕ್ಸಟೆ ಲೈಫು ಚಿತ್ರವನ್ನು ವಿಜಯ್ ಸುದೀಪ್ ಅವರಿಗೆ ನೋಡಲು ಕೊಟ್ಟಿದ್ದರು. ಸಿನಿಮಾ ನೋಡಿದ ಮರುದಿನವೇ ಸಂಚಾರಿ ವಿಜಯರವರನ್ನು ಕರೆಸಿಕೊಂಡಿದ್ದ ಸುದೀಪ್ ಅವರ ನಟನೆಯನ್ನು ಅಪಾರವಾಗಿ ಹೊಗಳಿದ್ದರು. ಇದುವರೆಗಿನ ನಿಮ್ಮ ನಟನೆಯನ್ನು ಇದು ಮೀರಿಸುತ್ತದೆ ಎಂದು ಹೊಗಳಿದ್ದರು. ಈ ಥರದ ಸಿನಿಮಾಗಳನ್ನು ಹೆಚ್ಚಾಗಿ ಮಾಡಿ ಎಂದು ವಿಜಯರವರಿಗೆ ಸುದೀಪ್ ಹೇಳಿದ್ದರಂತೆ. ವಿಜಯರವರ ನಟನೆ ಬಗ್ಗೆ ಮಾತನಾಡುವಂತೆ ಇಲ್ಲ, ಅಷ್ಟು ಅದ್ಭುತವಾಗಿ ನಟಿಸಿದ್ದಾರೆ. ಸ್ವತಃ ವಿಜಯ್ಗೂ ಈ ಚಿತ್ರ ಪಾತ್ರ ಬಹಳಷ್ಟು ಇಷ್ಟವಾಗಿತ್ತು. ನೋಡಬೇಕೆನಿಸಿದಾಗಲೆಲ್ಲ ನಮ್ಮ ಆಫೀಸ್ಗೆ ಬಂದು ಸಿನಿಮಾ ನೋಡಿದ್ದರು. ಸುಮಾರು 25-30 ಸಾರಿ ಅವರು ನೋಡಿರಬಹುದು. ಎಲ್ಲರೂ ಕತೆ ಹೇಳ್ತಾರೆ, ಆದರೆ ಅದರಂತೆ ಸಿನಿಮಾ ಮಾಡಲ್ಲ, ನೀವು ಹೇಳಿದಂತೆ ಮಾಡಿದ್ದೀರಾ, ಈ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಎಂದು ವಿಜಯರವರು ಕುಪ್ಲೇಕರ್ಗೆ ತಿಳಿಸಿದ್ದರಂತೆ. ಸಂಚಾರಿ ವಿಜಯರವರ ಮುಂದಿನ ಚಿತ್ರಗಳನ್ನು ಗಮನಿಸುವುದಾದರೆ ಅವಸ್ಥಾಂತರ ಎಂಬ ಒಂದು ಹೊಸ ಚಿತ್ರದಲ್ಲಿ ನಟಿಸಬೇಕಾಗಿತ್ತು. ಮತ್ತೊಂದು ಚಿತ್ರದ ಫೋಟೋಶೂಟ್ನಲ್ಲಿ ಸಹ ಭಿನ್ನವಾಗಿ ಕಾಣಿಸಿಕೊಂಡಿದ್ದರು. ತಮ್ಮ ಪಾತ್ರಕ್ಕಾಗಿ ಉದ್ದನೆಯ ಕೂದಲನ್ನು ಬಿಟ್ಟಿದ್ದರು. ಕೊರೋನಾದಿಂದಾಗಿ ಚಿತ್ರೀಕರಣ ಸಾಧ್ಯವಾಗಿರಲಿಲ್ಲ. ಈ ಚಿತ್ರದಲ್ಲಿ ಸ್ವಲ್ಪ ಬೋಲ್ಡ್ ಆಗಿ ನಟಿಸಬೇಕಾಗಿದೆ, ಸ್ವಲ್ಪ ಭಯನೂ ಆಗ್ತಿದೆ ಎಂದಿದ್ದರು. ಈ ಚಿತ್ರ ಪೂರ್ಣವಾಗದೆ ಉಳಿದುಕೊಂಡಿದೆ. ಫ್ರೆಂಡ್ಸ್, ಒಟ್ಟಾರೆಯಾಗಿ ನಟ ಸಂಚಾರಿ ವಿಜಯರವರ ಮರಣ ಕನ್ನಡ ಚಿತ್ರರಂಗಕ್ಕೆ ಬಹುದೊಡ್ಡನೆಯ ನಷ್ಟ ಎಂದು ಹೇಳಬಹುದು. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.